गुड मॉर्निंग स्टूडेंट, सेकेंड स्टैंडर्ड कन्नड़ा सब्जेक्ट। आवर फर्स्ट सेमेस्टर एग्जामिनेशन रिवीजन, फोर्थ टॉपिक समयद हाडु पद्य, पेज नंबर 18। एरडने वर्गद ಕನ್ನಡ ವಿಷಯದ ಮೊದಲ ಸೆಮಿಸ್ಟರ್ನ ಪುನರಾವರ್ತನೆಯ ಅಧ್ಯಯನ, ನಾಲ್ಕನೆಯ ಪದ್ಯ ಸಮಯದ ಹಾಡು, ಪುಟ ಸಂಖ್ಯೆ 18. ಈಗಾಗಲೇ ನಾವು ರಿವಿಷನ್ದಲ್ಲಿ 1, 2, 3 ಮೂರು ಅಧ್ಯಯನಗಳನ್ನ ರಿವಿಷನ್ ಮಾಡಿದ್ವಿ. ಇನ್ನು ನಾಲ್ಕನೇ ಅಧ್ಯಯನ ಸಮಯದ ಹಾಡು ಪದ್ಯ. ಇಲ್ಲಿ ಈ ಪದ್ಯದಲ್ಲಿ ಸಮಯದ ಬಗ್ಗೆ ಮಾಹಿತಿ ನೀಡ್ತಕ್ಕಂಥ ಒಂದು ಸುಂದರವಾದ ಪುಟ್ಟಾಗಿರ್ತಕ್ಕಂಥ ಈ ಪದ್ಯ ಇಲ್ಲಿ ನೋಡ್ರಿ. ಸೆಕೆಂಡ್ ಅಂತಂದರೆ ಒಂದು ಕ್ಷಣಕ್ಕೆ ನಾವು ಸೆಕೆಂಡ್ ಅಂತ ಕರಿತೀವಿ. ಕ್ಷಣ ಕ್ಷಣ ಸೇರಿ ನಿಮಿಷವಾಯಿತು, 60 ಕ್ಷಣ ಸೇರಿ ಒಂದು ನಿಮಿಷವಾಯಿತು, ನಿಮಿಷ ನಿಮಿಷ ಸೇರಿ ಒಂದು ಗಂಟೆ ಆಯಿತು, 24 ಗಂಟೆ ಸೇರಿ ಒಂದು ದಿನವೂ ಆಯಿತು, 7 ದಿನಗಳು ಸೇರಿ ಒಂದು ವಾರವಾಯಿತು, 4 ವಾರ ಸೇರಿ ಒಂದು ತಿಂಗಳಾಯಿತು, ದಿನವೂ ದಿನವೂ ಸೇರಿ ತಿಂಗಳಾಯಿತು, 30 ದಿನವೂ ಸೇರಿ ಒಂದು ತಿಂಗಳಾಯಿತು, ತಿಂಗಳು ತಿಂಗಳು ಸೇರಿ ವರ್ಷವಾಯಿತು, 12 ತಿಂಗಳು ಸೇರಿ ಒಂದು ವರ್ಷವಾಯಿತು. ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಪದ್ಯ, ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬಿಟ್ಟ ಸ್ಥಳ ಸಿಆರ್ ಪೇಜ್ ನಂಬರ್ 19. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿ ನೋಡ್ರಿ, ಇದೊಂದು ಸ್ವಲ್ಪ ಮಾಹಿತಿ ಇರಬೇಕು ನಿಮ್ಗೆ. ಒಂದು ದಿನ 24 ಗಂಟೆ, ಒನ್ ಡೇ 24 ಅವರ್ಸ್. ಒಂದು ದಿನ 24 ಗಂಟೆ, 1 ಡೇ 24 ಅವರ್ಸ್. ನೆಕ್ಸ್ಟ್ ಒಂದು ಗಂಟೆ 60 ನಿಮಿಷ, 1 ಅವರ್ 60 ಮಿನಿಟ್ಸ್. ಒಂದು ನಿಮಿಷಕ್ಕೆ 60 ಕ್ಷಣ ಅಂದರೆ ಸೆಕೆಂಡು, 1 ಮಿನಿಟ್ 60 ಸೆಕೆಂಡ್ಸ್. ಒಂದು ತಿಂಗಳು 30 ಅಥವಾ 31 ದಿನಗಳು, 1 ಮಂತ್ 30 ಆರ್ 31 ಡೇಸ್. 12 ತಿಂಗಳು 1 ವರ್ಷ, 12 ಮಂತ್ಸ್ 1 ಇಯರ್. ಇದ್ರ ಬಗ್ಗೆ ನಿಮ್ಗೆ ಜ್ಞಾನವಿರಬೇಕು. ನಂತರ ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಡ್ಯಾಶ್ ಡ್ಯಾಶ್ ಸೇರಿ ನಿಮಿಷವಾಯಿತು, ಅಲ್ಲಿ ಬರೀ ನಾವು ಕ್ಷಣ ಕ್ಷಣ ಸೇರಿ ನಿಮಿಷವಾಯಿತು. ಇಲ್ಲಿಂದ ಬ್ಯಾಂಕ್ಸ್ನ ಕೊಟ್ಟಾಗ ಡ್ಯಾಶ್ ಡ್ಯಾಶ್ ಸೇರಿ ನಿಮಿಷವಾಯಿತು, ಕ್ಷಣ ಕ್ಷಣಕ್ಕೆ ಸೇರಿ ನಿಮಿಷವಾಯಿತು. ನೆಕ್ಸ್ಟ್ ಡ್ಯಾಶ್ ಡ್ಯಾಶ್ ಸೇರಿ ವರ್ಷವಾಯಿತು, 12 ತಿಂಗಳು ಸೇರಿ ವರ್ಷವಾಯಿತು. ನೆಕ್ಸ್ಟ್ ನೋಡಿ ಥರ್ಡ್ ಒನ್, 24 ಗಂಟೆಗಳು ಸೇರಿ ಒಂದು ಡ್ಯಾಶ್ ಡ್ಯಾಶ್ ಆಯಿತು, 24 ಗಂಟೆಗಳು ಸೇರಿ ಒಂದು ಡ್ಯಾಶ್ ಡ್ಯಾಶ್ ಆಯಿತು, ಆನ್ಸರ್ ಏನಾ ದಿನವೂ ಆಯಿತು. ನೆಕ್ಸ್ಟ್ 4 ಗಂಟೆ ಸೇರಿ ಡ್ಯಾಶ್ ಡ್ಯಾಶ್ ಆಯಿತು, ಗಂಟೆ ಗಂಟೆ ಸೇರಿ ಡ್ಯಾಶ್ ಡ್ಯಾಶ್ ಆಯಿತು, ಒಂದು ದಿನವೂ ಆಯಿತು, ಗಂಟೆ ಗಂಟೆ ಸೇರಿ ಒಂದು ದಿನವೂ ಆಯಿತು. ನೆಕ್ಸ್ಟ್ ನೋಡ್ರಿ ಫಿಫ್ತ್ ಒನ್, 60 ಡ್ಯಾಶ್ ಡ್ಯಾಶ್ ಸೇರಿ ಒಂದು ನಿಮಿಷವಾಯಿತು, 60 ಡ್ಯಾಶ್ ಡ್ಯಾಶ್ ಸೇರಿ ಒಂದು ನಿಮಿಷವಾಯಿತು, ಅನ್ಸರೇನಾ ಕ್ಷಣ, 60 ಕ್ಷಣ ಸೇರಿ ಒಂದು ನಿಮಿಷವಾಯಿತು. ಇನ್ನು ನಿಮಗೆ ಇಲ್ಲಿ ಹೇಳಿದ್ದು ನಿಮಗೆ ಹೋಮ್ವರ್ಕ್ದಾಗಲಿ ಏನಂತಂದರೆ, ಇಲ್ಲಿ ನೀವು ಗಡಿಯಾರದ ಚಿತ್ರಗಳನ್ನು ತೆಗೆದ, ಅದರಲ್ಲಿ ಸಮಯದ ಮುಳ್ಳುಗಳನ್ನು ಗುರುತಿಸಲಿಕ್ಕೆ ಹೇಳಿತ್ತು. ನಿಮ್ಮ ಎಕ್ಸಾಮ್ದಾಗ ಕೂಡ ನಾವು ಚಿತ್ರ ತೆಗೆಕೊಟ್ರೆ ನೀವು ಸುಂದರವಾದ ಗಡಿಯಾರದ ಚಿತ್ರವನ್ನು ತೆಗಿಬೇಕು. ಓಕೆ, ನಾವು ಕಮ್ ಟು ಪೇಜ್ ನಂಬರ್ 20 ಸಿಆರ್ ಪೇಜ್ ನಂಬರ್ 20 ಇಲ್ಲಿ ನೋಡ್ರಿ. ಕೆಳಗಿನ ವಾಕ್ಯಗಳನ್ನು ಪೂರ್ಣಗೊಳಿಸಿ, ಕಂಪ್ಲೀಟ್ ದ ಫಾಲೋವಿಂಗ್ ಸೆಂಟೆನ್ಸಸ್. ಇಲ್ಲಿ ನೀನು ಹುಟ್ಟಿದ ವರ್ಷ, ಯುವರ್ ಬರ್ತ್ ಇಯರ್, ನೀ ಯಾವ ವರ್ಷ ಹುಟ್ಟಿದ್ದೀನಿ ಅದನ್ನು ಬರಿಬೇಕು. 2010, 2011, 2012,
ನೀವು ಯಾವ ವರ್ಷ ಹುಟ್ಟಿದಿರಲ್ಲ ಅದನ್ನು ಬರಿಬೇಕು ನೀವು ನೀವು ಹುಟ್ಟಿರುವ ವರ್ಷವನ್ನು ಇಲ್ಲಿ ಬರಿಬೇಕು ನೆಕ್ಸ್ಟ್ ನೀನು ರಾತ್ರಿ ಮಲಗುವ ಸಮಯ ನೀವು ರಾತ್ರಿ ಎಷ್ಟು ಗಂಟೆಗೆ ಮಲಗ್ತೀರಿ ಅದನ್ನು ಬರಿಬೇಕು 9:30 ನಿನಗೆ ಇಷ್ಟವಾದ ತಿಂಗಳು ನಿನಗೆ ಯಾವ ತಿಂಗಳ ಇಷ್ಟ ಆಗ್ತದೆ ನೀ ಯಾವ ತಿಂಗಳ ಲೈಕ್ ಮಾಡ್ತೀಯ ಅದನ್ನು ಇಲ್ಲಿ ಬರಿಬೇಕು ಫಾರ್ ಎಕ್ಸಾಂಪಲ್ ನಾನು ಜೂನ್ ಕೊಟ್ಟಿದ್ದೇನು ಇಲ್ಲಿ ಎಕ್ಸಾಂಪಲ್ 9:30 ಕೊಟ್ಟಿದ್ದೇನು ನೀವು ಶಾಲೆಗೆ ಬರುವ ಸಮಯ 9:10 ಕೊಟ್ಟಿದ್ದೆ ನಾನು ನಿಮ್ದು ಎಷ್ಟು ನೀವು ಎಷ್ಟು ಗಂಟೆಗೆ ಸ್ಕೂಲಿಗೆ ಬರ್ತಿರಲ್ಲ ಅದರ ಒಂದು ಸಮಯವನ್ನು ನೀವು ಇಲ್ಲಿ ಬರಿಬೇಕು ಇನ್ ನೆಕ್ಸ್ಟ್ ಪೇಜ್ ನಂಬರ್ 21 ಪೇಜ್ ನಂಬರ್ 21 ಅಲ್ಲಿ ನೋಡ್ರಿ ಇಲ್ಲಿ ಸಮಯವನ್ನು ಕೊಡ್ತಾರಲ್ಲಿ ಸಮಯವನ್ನು ಕೊಟ್ಟ ಇಲ್ಲಿ ಗಡಿಯಾರದಲ್ಲಿ ಸಮಯವನ್ನು ನೋಡಿ ಕೆಳಗೆ ಗುರುತಿಸಿ ಬರಿಬೇಕು ನಾವು ಇಲ್ಲಿ ನೋಡ್ರಿ ಈ ಸಣ್ಣ ಮುಳ್ಳು 6 ಗಂಟೆಗಿದ ಗಂಟೆ ಮುಳ್ಳು 6 ಗಂಟೆಗಿದ ನಿಮಿಷದ ಮುಳ್ಳು 12 ಮೇಲಿದ ಆನಂತರ ಸೆಕೆಂಡ್ ಮುಳ್ಳು 10 ಮೇಲಿದ ಅದಕ್ಕಾಗಿ ಸರಿಯಾಗಿ 6:06:50 6:50 ಈ ತೆರನಾಗಿ ಪ್ರತಿಯೊಂದರನ್ನು ಈ ಚಿತ್ರವನ್ನು ಕೊಟ್ಟಾಗ ಅದರ ಸಮಯವನ್ನು ಗುರುತಿಸಿ ಬರೀಬೇಕು ಇಲ್ಲಿ 6:30:50 ಇಲ್ಲಿ ನೋಡಿ 6:55:11 7:30:50 8:50 10:40 ಈ ತೆರನಾಗಿಲ್ಲಿ ಪ್ರತಿಯೊಂದನ್ನು ನೀವು ಓದ್ಕೋಬೇಕು ತಿಳ್ಕೊಳ್ಬೇಕು ನಾವು ಎಕ್ಸಾಮ್ಗೆ ಈ ತೆರನಾಗಿ ಗಡಿಯಾಳ ಪಿಕ್ಚರನ್ನು ಕೊಟ್ಟು ಅಂತಂದ್ರೆ ಆ ಗಡಿಯಾಳ ಪಿಕ್ಚರದಲ್ಲಿ ನೀವು ಸಮಯವನ್ನು ಗುರುತಿಸಿ ಕೆಳಗಡೆ ಬರೀಬೇಕು ಎಷ್ಟು ಬರೀತೀರಿ ಓಕೆ ಇನ್ ನೆಕ್ಸ್ಟ್ ಪೇಜ್ ನಂಬರ್ 22 ಸಿಎನ್ ಇಲ್ಲಿ ನ್ಯೂ ಟಾಪಿಕ್ ಇವರ್ ಫಿಫ್ತ್ ಟಾಪಿಕ್ ಈಸ್ ಸ್ವಾವಲಂಬಿ ಜೀವನ ಗದ್ಯ ಭಾಗ ಇದರಲ್ಲಿ ನಾವು ದಿನಾಲು ಬೇಗ ಹೇಳಬೇಕು ನಮ್ಮ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಬೇಕು ನಮ್ಮ ಮನೆ ಮತ್ತು ಶಾಲೆಯನ್ನು ಸ್ವಚ್ಛವಾಗಿಟ್ಕೊಳ್ಬೇಕು ಸ್ವಚ್ಛ ಶುಭ್ರವಾಗಿರಬೇಕು ಪ್ರತಿದಿನ ಹಲ್ಲುಜ್ಜಬೇಕು ಸ್ನಾನ ಮಾಡಬೇಕು ಅಭ್ಯಾಸ ಮಾಡಬೇಕು ಆಟವಾಡಿದ ನಂತರ ನಮ್ಮೆಲ್ಲ ವಸ್ತುಗಳನ್ನು ವ್ಯವಸ್ಥಿತವಾಗಿ ತೆಗೆದಿಡಬೇಕು ಶೂಗಳನ್ನು ಶಾಲೆಯ ಡ್ರೆಸ್ಸನ್ನು ಯಾವ ರೀತಿ ಏನೆಲ್ಲ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇರತಕ್ಕಂಥ ಅಧ್ಯಯನವೇ ಸ್ವಾವಲಂಬಿ ಜೀವನ ಇದನ್ನೆಲ್ಲ ನಾವು ನಮ್ಮ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ಇನ್ನು ಈ ಒಂದು ಗದ್ಯಭಾಗಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ ಪೇಜ್ ನಂಬರ್ 24 ಸಿಎನ್ ಪೇಜ್ ನಂಬರ್ 24ದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ಸೆಂಟೆನ್ಸಸ್ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಫಸ್ಟ್ ನೋಡ್ರಿ ಇಲ್ಲಿ ಮೊದಲನೇ ಪ್ರಶ್ನೆ ಐತೆ ನೋಡ್ರಿ ಫಸ್ಟ್ ಕ್ವಶನ್ ದೇವರ ನಂತರ ಯಾರಿಗೆ ನಮಸ್ಕರಿಸಬೇಕು ದೇವರ ನಂತರ ಯಾರಿಗೆ ನಮಸ್ಕರಿಸಬೇಕು ಫಸ್ಟ್ ಆನ್ಸರ್ ದೇವರ ನಂತರ ತಾಯಿಗೆ ನಮಸ್ಕರಿಸಬೇಕು ದೇವರ ನಂತರ ತಾಯಿಗೆ ನಮಸ್ಕರಿಸಬೇಕು ಇನ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನಮ್ಮ ಕೆಲಸಗಳನ್ನು ಯಾರು ಮಾಡಬೇಕೆಂದು ಮಿಸ್ ಹೇಳಿದರು ಸೆಕೆಂಡ್ ಕ್ವಶನ್ ಇದಿಲ್ಲಿ ನಮ್ಮ ಕೆಲಸಗಳನ್ನು ಯಾರು ಮಾಡಬೇಕೆಂದು ಮಿಸ್ ಹೇಳಿದರು ಆನ್ಸರ್ ಸೆಕೆಂಡ್ ಆನ್ಸರ್ ನಮ್ಮ ಕೆಲಸಗಳನ್ನು ನಾವೇ ಮಾಡಬೇಕೆಂದು ಮಿಸ್ ಹೇಳಿದರು ನಮ್ಮ ಕೆಲಸಗಳನ್ನು ನಾವೇ ಮಾಡಬೇಕೆಂದು ಮಿಸ್ ಹೇಳಿದರು ಇನ್ ನೆಕ್ಸ್ಟ್ ಥರ್ಡ್ ಒನ್ ಸ್ನಾನದ ನಂತರ ಏನು ಮಾಡಬೇಕು ಸ್ನಾನದ ನಂತರ ಏನು ಮಾಡಬೇಕು ಥರ್ಡ್ ಆನ್ಸರ್ ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಸ್ನಾನದ ನಂತರ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಇನ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ನಾಲ್ಕನೇ ಪ್ರಶ್ನೆ ಮಕ್ಕಳು
ಕೊನೆಗೆ ಏನು ಆಗುತ್ತೇವೆಂದು ಹೇಳಿದರು. ಮಕ್ಕಳು ಕೊನೆಗೆ ಏನು ಆಗುತ್ತೇವೆ ಎಂದು ಹೇಳಿದರು. ಫೋರ್ತ್ ಕ್ವಶನ್, ಇಯರ್ ಫೋರ್ತ್ ಆನ್ಸರ್, ಮಕ್ಕಳು ನಾವು ಸ್ವಾವಲಂಬಿಗಳಾಗುತ್ತೇವೆ ಎಂದು ಹೇಳಿದರು. ಮಕ್ಕಳು ನಾವು ಸ್ವಾವಲಂಬಿಗಳಾಗುತ್ತೇವೆ ಎಂದು ಹೇಳಿದರು. ಇನ್ ನೆಕ್ಸ್ಟ್ ಎರಡು ಮೂರು ವಾಕ್ಯಗಳು ಉತ್ತರಿಸಿ. ಈ ಥರದ ಪ್ರಶ್ನೆಗಳನ್ನು ಕೊಟ್ಟಾಗಿಲ್ಲಿ ಶಾಲೆಗೆ ಹೇಗೆ ಸಿದ್ಧರಾಗಬೇಕು, ಈ ಥರ ಆನ್ಸರ್ ನಿಮಗೆ ಹೇಳಿ ನಾವು ವಿಡಿಯೋ ಮಾಡಬೇಕಾದ್ರೆ, ದಿನಾಲೂ ಬೇಗನೆ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ತಿಂಡಿ ತಿಂದು ತಂದೆ ತಾಯಿಗೆ ನಮಸ್ಕಾರ ಮಾಡಿ ಶಾಲೆಗೆ ಸಿದ್ಧರಾಗಬೇಕು. ಹೌದಿಲ್ಲ ಅದನ್ನು ಹೇಳಿಲ್ಲ, ಆ ಥರನಾಗಿ ನಿಮಗೇನು ಆನ್ಸರ್ ಬರ್ಸಿಲ್ಲ ಆ ಆನ್ಸರನ್ನು ನೀವು ಇಲ್ಲಿ ಬರೀಬೇಕು. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಶಾಲೆಯಿಂದ ಮನೆಗೆ ಹೋದ ಮೇಲೆ ಮಾಡಬೇಕಾದ ಕೆಲಸಗಳ ಪಟ್ಟಿ ಮಾಡಿರಿ. ಇದನ್ನು ಕೂಡ ಆನ್ಸರ್ ನಿಮ್ಗೆ ಬರ್ಸಿನಿ ನಾನು ನಿಮ್ಗೆ. ಹೌದಲ್ಲ, ಶಾಲೆಯಿಂದ ಮನೆಗೆ ಹೋದ್ಮೇಲೆ ಶೂ ಬಿಚ್ಚಿಟ್ಟು ಸ್ಕೂಲ್ ಯೂನಿಫಾರ್ಮ್ ತೆಗೆದಿಡಬೇಕು, ನಿಮ್ಮ ಬ್ಯಾಗನ್ನು ಒಂದು ಕಡೆಗೆ ಇಡಬೇಕು, ಕೈ ಕಾಲು ಮುಖ ತೊಳ್ಕೊಳ್ಬೇಕು, ತಿಂಡಿ ತಿನ್ನಬೇಕು, ಆಮೇಲೆ ಆಟ ಆಡಿ ಬಂದ ನಂತರ ಮತ್ತೆ ಆಟದ ಸಾಮಾನುಗಳನ್ನೆಲ್ಲ ಒಂದು ಕಡೆ ತೆಗೆದಿಡಬೇಕು, ಆನಂತರ ನಿಮ್ಮದೆಲ್ಲ ಹೋಮ್ವರ್ಕ್ ಅಭ್ಯಾಸ ಮಾಡ್ಕೊಳ್ಬೇಕು. ಈ ಥರ ನಿಮಗೆಲ್ಲ ಶಾಲೆಯಿಂದ ಮನೆಗೆ ಹೋದ ಮೇಲೆ ಮಾಡಬೇಕಾದ ಕೆಲಸಗಳ ಪಟ್ಟಿನ ಬರ್ಸಿನಿ ನಿಮಗೆ. ಹೌದಲ್ಲ, ಆ ಥರನಾಗೆ ಎರಡು ಆನ್ಸರ್ಗಳನ್ನು ನೀವು ಬರೀಬೇಕು. ಅಷ್ಟು ಬರೀತೀರಿ. ಓಕೆ, ಇನ್ ನೆಕ್ಸ್ಟ್ ಪೇಜ್ ನಂಬರ್ 25, ಸಿಆರ್ ಪೇಜ್ ನಂಬರ್ 25 ನೋಡ್ರಿ. ಇಲ್ಲಿ ಸರಿ ತಪ್ಪು ಗುರುತಿಸಿ, ಸರಿ ತಪ್ಪು ಗುರುತಿಸಿ, ಟಿಕ್ ರೈಟ್ ಆರ್ ರಾಂಗ್, ಟಿಕ್ ರೈಟ್ ಆರ್ ರಾಂಗ್. ಫಸ್ಟ್ ಒನ್, ಪ್ರತಿನಿತ್ಯ ತಾಯಿಗೂ ನಮಸ್ಕರಿಸಬೇಕು, ಪ್ರತಿನಿತ್ಯ ತಾಯಿಗೂ ನಮಸ್ಕರಿಸಬೇಕು. ಇದು ರೈಟ್ ಆ್ಯಂಡ್ ರಾಂಗ ನೋಡ್ರಿ. ಪ್ರತಿನಿತ್ಯ ತಾಯಿಗೂ ನಮಸ್ಕರಿಸಬೇಕು, ರೈಟ್ ಹೌದಲ್ಲ, ಯಸ್, ಇದಕ್ಕೆ ರೈಟ್ ಅಂತ ಹಾಕಬೇಕು. ಆ್ಯಂಡ್ ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಒನ್, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಇದು ರೈಟ್ ಆರ್ ರಾಂಗ್, ರೈಟ್. ಈ ಥರನಾಗಿ ರೈಟ್ ಆರ್ ರಾಂಗ್ ಟಿಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಥರ್ಡ್ ಒನ್, ನಮ್ಮ ಎಲ್ಲ ಕೆಲಸಗಳನ್ನು ತಾಯಿ ಮಾಡಬೇಕು, ನಮ್ಮೆಲ್ಲ ಕೆಲಸ ನಮ್ಮ ತಾಯಿ ಮಾಡಬೇಕು, ನಮ್ಮ ಮದರ್ ಎಲ್ಲ ಕೆಲಸ ಮಾಡಬೇಕು, ನಾವು ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಹೌದಲ್ಲ, ಓಕೆ, ಅದಕ್ಕಾಗಿ ಇದು ರಾಂಗ್, ದಿಸ್ ಇಸ್ ರಾಂಗ್. ನಮ್ಮ ಎಲ್ಲ ಕೆಲಸಗಳನ್ನು ತಾಯಿ ಮಾಡಬೇಕು, ರಾಂಗ್. ನೆಕ್ಸ್ಟ್ ಟೈಮ್, ಸ್ವಾವಲಂಬಿತನದಿಂದ ಶಿಸ್ತು ಬರುವುದಿಲ್ಲ, ಇದು ರಾಂಗ್. ಸ್ವಾವಲಂಬಿತನದಿಂದ ಶಿಸ್ತು ಬರುತ್ತದೆ, ಬರುವುದಿಲ್ಲ ಅಂತಂದರೆ ಇದು ರಾಂಗ್ ಇದೆ. ನೆಕ್ಸ್ಟ್ ನೋಡ್ರಿ, ಸ್ವಾವಲಂಬಿಯಾಗಿರುವುದು ಒಳ್ಳೆಯ ಹವ್ಯಾಸ, ಎಸ್, ರೈಟ್. ಇಷ್ಟು ಇಲ್ಲಿರ್ತಕ್ಕಂಥ ಸರಿ ತಪ್ಪುಗಳು. ಇನ್ ನೆಕ್ಸ್ಟ್ ನೋಡ್ರಿ, ಇವರನ್ನು ಹೆಸರಿಸಿ, ಇಲ್ಲೊಂದು ಕೆಲಸಗಳನ್ನು ಮಾಡ್ತಕ್ಕಂಥವ್ರನ್ನ ಕೊಟ್ಟು ಅವರನ್ನ ಹೆಸರುಗಳನ್ನು ಇಲ್ಲಿ ಕೇಳ್ತಾರೆ, ಅವರ ವೃತ್ತಿಯ ಹೆಸರುಗಳನ್ನು ಕೇಳಲಾಗ್ತದೆ. ಇಲ್ಲಿ ವಿದ್ಯೆ ಕಲಿಸುವವರು, ನಿಮ್ಗೆ ಟೀಚಿಂಗ್ ಮಾಡೋರು ಯಾರ, ಟೀಚರ್. ಹಂಗಿಲ್ಲಿ ವಿದ್ಯೆ ಕಲಿಸುವವರು ಗುರುಗಳು. ದೇಶದ ನಾಗರಿಕರು, ಸಿಟಿಜನ್ಸ್, ಪ್ರಜೆಗಳು. ದೇಶದ ನಾಗರಿಕರು, ಸಿಟಿಜನ್ಸ್, ಪ್ರಜೆಗಳು. ನೆಕ್ಸ್ಟ್ ನೋಡ್ರಿ, ಮಡಿಕೆ ಮಾಡುವವನು ಕುಂಬಾರ, ಮಡಿಕೆ ಮಾಡುವವನು ಕುಂಬಾರ. ಚಪ್ಪಲಿ ಹೊಲಿಯುವವನು ಸಮಗಾರ. ದೇಶ ರಕ್ಷಿಸುವವನು ಸೈನಿಕ, ಸೋಲ್ಜರ್ ಅಂತೇಳಿ. ಈ ತರನಾಗಿ ಅವರ ಉದ್ಯೋಗದ ಮೇಲೆ ಅವರಿಗೆ ವೃತ್ತಿ ಹೆಸರುಗಳನ್ನು ಕೊಡಲಾಗಿದೆ, ಅವುಗಳನ್ನು ಇಲ್ಲಿ ಗುರುತಿಸಿ ಬರೀಬೇಕು. ವಿದ್ಯೆ ಕಲಿಸುವವರು ಗುರುಗಳು, ದೇಶದ ನಾಗರಿಕರು ಪ್ರಜೆಗಳು, ಮಡಿಕೆ ಮಾಡುವವನು ಕುಂಬಾರ, ಚಪ್ಪಲಿ ಹೊಲಿಯುವವನು ಸಮಗಾರ, ದೇಶವನ್ನು ರಕ್ಷಿಸುವವನು ಸೈನಿಕ. ಇಷ್ಟ ನೀವು ಬರೀಬೇಕು. ಓಕೆ, ನಾವು ಕಮ್ ಟು ಪೇಜ್ ನಂಬರ್ 26, ಸಿಯರ್. ಇಲ್ಲಿ ಸಿಯರ್, ದಿಸ್ ಇಸ್ ಯುವರ್ ನ್ಯೂ ಪೋಯಮ್, ಸಿಕ್ಸ್ತ್ ಪೋಯಮ್, ನಾನು ಸೈನ್ಯ ಸೇರುವೆ. ಇಲ್ಲಿ ಭಾರತೀಯ ಸೈನಿಕರನ್ನು ಕುರಿತು, ನಮ್ಮ ದೇಶದ ಹೆಮ್ಮೆಯ ಸೈನಿಕರನ್ನು ಕುರಿತು,
ಇರತಕ್ಕಂಥ ಒಂದು ಪದ್ಯ. ಈ ಪದ್ಯದ ಪುಷ್ಟೋತ್ತರಗಳ ಬಗ್ಗೆ ನೋಡೋಣ. ಪೇಜ್ ನಂಬರ್ 27 ಸಿಯರ್ ಪೇಜ್ ನಂಬರ್ 27. ಒಂದು ವಾಕ್ಯದಲ್ಲಿ ಉತ್ತರಿಸಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಇನ್ ಫಾಲೋವಿಂಗ್ ಒನ್ ಸೆಂಟೆನ್ಸ್. ಪದ್ಯದ ಮೊದಲನೆಯ ಸಾಲು ಏನು? ಯುವರ್ ಫಸ್ಟ್ ಕ್ವಶನ್ ಇದಿಲ್ಲಿ, ಪದ್ಯದ ಮೊದಲ ಸಾಲು ಏನು? ಆನ್ಸರ್ ಏನ? ನಾನು ಸೈನ್ಯ ಸೇರುವೆ. ಪದ್ಯದ ಮೊದಲ ಸಾಲು ಇದಿಲ್ಲಿ, ನಾನು ಸೈನ್ಯ ಸೇರುವೆ. ನೆಕ್ಸ್ಟ್ ನೋಡ್ರಿ, ಸೆಕೆಂಡ್ ಒನ್, ನೀನು ಕೈಯಲ್ಲಿ ಏನು ಹಿಡಿಯುವೆ? ನೀನು ಕೈಯಲ್ಲಿ ಏನು ಹಿಡಿಯುವೆ? ಸೆಕೆಂಡ್ ಒನ್, ನಾನು ಕೈಯಲ್ಲಿ ಬಂದೂಕು ಹಿಡಿಯುವೆ. ನಾನು ಕೈಯಲ್ಲಿ ಬಂದೂಕು ಹಿಡಿಯುವೆ ಆನ್ಸರ್. ಇನ್ ನೆಕ್ಸ್ಟ್ ಥರ್ಡ್ ಒನ್, ಯಾವ ಪದಕವನ್ನು ನೀನು ಪಡೆಯುವೆ? ಯಾವ ಪದಕವನ್ನು ನೀನು ಪಡೆಯುವೆ? ವೀರ ಪದಕ ಪಡೆಯುವೆ. ವೀರ ಪದಕ ಪಡೆಯುವೆ. ಇನ್ ನೆಕ್ಸ್ಟ್, ಯಾರ ರಕ್ಷಣೆ ಮಾಡುವೆ? ಫೋರ್ತ್ ಕ್ವಶನ್, ಯಾರ ರಕ್ಷಣೆ ಮಾಡುವೆ? ಫೋರ್ತ್ ಆನ್ಸರ್, ದೇಶದ ರಕ್ಷಣೆ ಮಾಡುವೆ. ಐದನೇದು, ಸೈನ್ಯದಲ್ಲಿ ನೀನು ಹೇಗೆ ನಡೆಯುವೆ? ಸೈನ್ಯದಲ್ಲಿ ಲೆಫ್ಟ್ ರೈಟ್ ಎಂದು ನಡೆಯುವೆ. ಸೈನ್ಯದಲ್ಲಿ ಲೆಫ್ಟ್ ರೈಟ್ ಎಂದು ನಡೆಯುವೆ. ಓಕೆ, ಇನ್ ನೆಕ್ಸ್ಟ್ ಪೇಜ್ ನಂಬರ್ 29 ಸಿಆರ್ ಪೇಜ್ ನಂಬರ್ 29 ನೋಡ್ರಿ. ಇಲ್ಲಿ ನಿಮ್ಗೆ ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ ಕೊಡ್ತದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಈ ಬಿಟ್ಟ ಸ್ಥಳಗಳನ್ನ ನೀವು ಚೂಸ್ ಮಾಡಿ ತುಂಬಬೇಕು. ನಾನು ಸೈನ್ಯ -- ಸೇರುವೆ. ನಾನು ಸೈನ್ಯ ಸೇರುವೆ, -- ರಕ್ಷಣೆ ಮಾಡುವೆ, ದೇಶದ ರಕ್ಷಣೆ ಮಾಡುವೆ. ಥರ್ಡ್ ಒನ್, -- ಗಡಿಯನ್ನು ಕಾಯುವೆ, ದೇಶದ ಗಡಿಯನ್ನು ಕಾಯುವೆ. ಫೋರ್ತ್ ಒನ್, -- ಟೋಪಿ ಹಾಕುವೆ, ತಲೆಯಲ್ಲಿ ಟೋಪಿ ಹಾಕುವೆ. ಇನ್ ಫಿಫ್ತ್ ಒನ್, -- ಧರಿಸುವೆ, ಯೂನಿಫಾರ್ಮ್ ಧರಿಸುವೆ. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮದು ರಿವಿಷನ್. ಇನ್ನು ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ರೀಡಿಂಗ್ ಪೇಜ್ ನಂಬರ್ 19-29, ರೀಡಿಂಗ್ ಪೇಜ್ ನಂಬರ್ 19-29 ಮಟ್ಟ ನೀವು ಪೇಜ್ ನಂಬರ್ಗಳು ರೀಡ್ ಮಾಡಬೇಕು. ಪೇಜ್ ನಂಬರ್ 19 ಹಿಯರ್ ಟು ಇಲ್ಲಿಂದ್ರ ಈ 29 ಮಟ್ಟ ನೀವು ರೀಡ್ ಮಾಡಿ ಎಕ್ಸಾಮ್ಗೆ ಸಿದ್ಧರಾಗಬೇಕು. ಓಕೆ ಸಿಯರ್, ದಿಸ್ ಇಸ್ ಟುಡೇಸ್ ಯುವರ್ ಹೋಮ್ವರ್ಕ್. ರೀಡಿಂಗ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 19-29 ಹೋಮ್ವರ್ಕ್. ರೀಡಿಂಗ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 19-29, ನೀವು ನಿಮ್ಮ ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 19-29 ಓದ್ಕೋಬೇಕು. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ಅಷ್ಟು ಮಾಡ್ತೀರಿ? ಓಕೆ, ಥ್ಯಾಂಕ್ ಯು.